ಬೀಡರ ಜಂಗಮ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿಡಿಯರ್ ಮಠವನ್ನು ಬಂಧಿಸಿ ಅಜ್ಞಾನತ ಸ್ಥಳಕ್ಕೆ ಕೊಂಡೊಯ್ಯುವುದನ್ನು ಖಂಡಿಸಿ ಮಂಗಳವಾರ ಜಿಲ್ಲಾ ಬೀಡರ ಜಂಗಮ ಸಮಿತಿ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಬೀಡರ ಜಂಗಮರಿಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಇತ್ತೀಚೆಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಪ್ರತಿಭಟನೆ ಧರಣಿ ಹಮ್ಮಿಕೊಂಡಿರುವಾಗ ಸ್ಥಳಕ್ಕೆ ಶ್ರೀನಿವಾಸ್ ಪೂಜಾರಿ ಬಂದು ಕೂಡಲೇ ನಿಮಗೆ ಜಾತಿ ಪ್ರಮಾಣ ಪತ್ರ ನೀಡಲು ಅಧಿಕೃತ ಆದೇಶ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಆದರೆ ಇಂದಿನವರೆಗೆ ಆದೇಶ ಮಾಡುವುದಿಲ್ಲ ಎಂದರು. ಬೇಡರ ಜಂಗಮ ಸಮಾಜ ಒಕ್ಕೂಟದ ಅಧ್ಯಕ್ಷರಾಗಿರುವ ಬಿಡಿಯರ ಮಠ ಅವರ ನಿರಂತರ ಹೋರಾಟದ ಫಲವಾಗಿ ಸರ್ಕಾರ ಕಣ್ಣು ತೆರೆಸುವಲ್ಲಿ ಸಮಾಜ ಬೇಡಿಕೆ ಇಟ್ಟು ಹೋರಾಟ ಮಾಡುತ್ತಿರುವವರನ್ನು ಬಂಧಿಸಿ ಅಜ್ಞಾತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಕೂಡಲವರನ್ನು ಬಿಡುಗಡೆ ಮಾಡಬೇಕೆಂದು ಅವರ ಬೇಡರ ಜಂಗಮ ಜಾತಿ ಪ್ರಮಾಣ ಪತ್ರಕ್ಕೆ ನೀಡುವವರೆಗೂ ಬುಧವಾರದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಯುವ ಮುಖಂಡ ಶಿವಸ್ವಾಮಿ, ಮಾಲಿಕ್ ಸ್ವಾಮಿ ಸೇರಿದಂತೆ ಇತರರಿದ್ದರು. ಇಂದು ದಿನಾಂಕ 5ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ 30ನೇ ತಾರೀಕು ಇಡೀ ರಾಜ್ಯದಂತ ಎಲ್ಲ ಜಂಗಮರು ಬಂದಿದ್ದರು. ಆಗೋ ದಿವಸ ಆ ಕಾರ್ಯಕ್ರಮಕ್ಕೆ ನಾವೂ ಹೋಗಿದ್ದೀವಿ. ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಂದು ಎಲ್ಲರಿಗೆ ಕ್ಷಮಾಯಾಚನೆ ಮಾಡಿ ನಿಮಗೇನು ಗಾಡಿ ಅಂತ ತಡೆ ಹಿಡಿದಾರೆ ಅಲ್ಲಿ ಟೋಲ್ ಗೇಟ್ ಮೇಲೆ ಗಾಡಿ ಹಿಡಿದಾರೆ ನಿಮ್ಮ ಎಲ್ಲರಿಗೆ ಬರಲಿ ನಿಮ್ಮ ಸ್ವಾಮಿ ಸಮಾಧಾನಿಗೆ ತೊಂದರೆ ಆಗಿರೋ ಕಡೆಯಿಂದ ಕ್ಷಮಾಯಾಚಿಸ್ತೀನಿ ಅಂತ ಎಲ್ಲರ ಕಾಲು ಬಿದ್ದು ಕ್ಷಮೆ ಕೇಳ್ಕೊಂಡು ಹೇಳಿದ್ರು. ಇವತ್ತು ಟೈಮ್ ಆಗಿದೆ, 4 ಗಂಟೆಗೆ ಬಂದಿದ್ರು, ನಾಳೆ ಸಾಯಂಕಾಲವರೆಗೆ ನಿಮ್ಗೆ ಆರ್ಡರ್ ಮಾಡ್ತೀನಿ ಅಂತ ಹೇಳುವತಕ್ಕಂಥ ಶ್ರೀನಿವಾಸ ಪೂಜಾರಿಯವರು ಇವತ್ತಿನ ತನಕ ಏನೂ ಮಾಡಿಲ್ಲ ಅಂದ್ರೆ ಇವ್ರ ಬಲ್ಲಿ ನಾಲ್ಗಿ ಒಂದವ ಎರಡವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವು ಒಬ್ಬರಿಗೆ ಹೇಳಿಲ್ಲ, ಇಡೀ ಸುಮಾರು ಒಂದು 50,000 ಜಂಗಮ ಸಮಾಜ ಬಾಂಧವರು ಒಂದು 100 ಮಠಾಧೀಶರಿದ್ದರು. ಅವ್ರು ಎದುರು ಹೇಳಿದ್ರು ಏನಂತ, ನಾವು ನಾಳೆ ಸಾಯಂಕಾಲವರೆಗೆ ನಿಮ್ಗೆ ಆರ್ಡರ್ ಮಾಡ್ತೀವಿ, ಬುದ್ಧಿ ನಮ್ಗೆ ಕ್ಷಮಿಸ್ರಿ ಅಂತ ಹೇಳ್ತಕ್ಕಂಥ ಈ ಶ್ರೀನಿವಾಸ ಪೂಜಾರಿಯವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ನೀವು ಗೊತ್ತೇ, ನಮ್ಮದು ಬಿ ಡಿ ಹಿರೇಮಠ ಅವರೇನು ಒಕ್ಕೂಟ ಅಧ್ಯಕ್ಷರಿಗೆ ಏನು ಗೊತ್ತೇನು ಅರೆಸ್ಟ್ ಮಾಡಿ ಏನು ಒಯ್ದು ಅಧ್ಯಕ್ಷ ಸ್ಥಳದ ಇಟ್ಟರ, ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೀವಿ. ನಾಳೆ ಜಿಲ್ಲಾಧಿಕಾರಿ ಎದುರುಗಡೆ ನಾವು ಟೆಂಟ್ ಹೊಡೆದೀವಿ. ನಮ್ಮದು ಯಾವತ್ತಿನ ತಕ್ಕ ಬೇಡ ಜಂಗಮ ಸರ್ಟಿಫಿಕೇಟ್ ಸಿಗಲ್ಲ ಅವತ್ತಿನವರೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಇದಕ್ಕೆ ಏನರ ಒಂದು ವೇಳೆ ಇದಕ್ಕೆ ಆಗು ಹೋಗಕ್ಕೆ ಏನರ ಆದರೆ ಸರ್ಕಾರವೇ ಹೊಣೆಗಾರಿಕೆ, ಇದಕ್ಕೆ ಬೇರೆ ಯಾರು ಜವಾಬ್ದಾರಲ್ಲ. ಯಾಕಂದ್ರೆ ನಾವು ನಮ್ಗೆ ಅದಕ್ಕೆ ಇದು ಸರ್ಟಿಫಿಕೇಟ್ ಪಡೆದ ಹಕ್ಕಿದೆ, ನಾವು ಆ ಕಾಸ್ಟಲ್ಲಿ ಬರ್ತೀವಿ. ಆದ್ರೆ ಇದು ಅವ್ರಿಗೆಲ್ಲರಿಗೆ ಗೊತ್ತಾಗೋಂಥದ್ದು. ಯಾಕಂದ್ರೆ ಇದು ಇದರಿಂದ ಕೈ ಕಾಣೋದಕ್ಕೆ ಜನ ತುಂಬ ಇದ್ದಾರೆ, ಅದ್ರ ಬಗ್ಗೆ ನಾವು ಹೇಳೋಕೆ ಇಷ್ಟಪಡಲ್ಲ. ಆದ್ರೆ ನಮ್ಮದು ಇದು ಜನ್ಮಸಿದ್ಧ ಹಕ್ಕದ, ನಾವು ಸರ್ಟಿಫಿಕೇಟ್ ತೊಗೊಂಡೇ ತಗೋದೀವಿ, ತೊಗೊಂಡೇ ತೀರ್ತೀವಿ. ಇವ್ರು ಏನು ಮಾಡಿದ್ರು ಬಿ ನಾವು ಸರ್ಟಿಫಿಕೇಟ್ ತೊಗೊಂಬಲ್ಲೇ ಎದ್ದೇ ಹೇಳೋದಿಲ್ಲ. ತಡೆಯಿಸುವ ನಿಟ್ಟಿನಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಬಹಳ ಮಹತ್ವದ ಜವಾಬ್ದಾರಿ ಇದೆ. ಸುಮಾರು ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಇವತ್ತು ಅನೇಕ ಜಾತಿ ಇರುವಂಥ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಅನೇಕ ಜಾತಿಗಳು, ಅದರಲ್ಲೂ ಕೂಡ ಇವತ್ತು ನಮ್ಮ ಬೇಡ ಜಂಗಮ ಜಾತಿ ಕೂಡ ಬಂದಿದೆ. ಸೊ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ನಮ್ಮ ಬೇಡ ಜಂಗಮರಿಗೆ ತುಳಿಯುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾರೋ ನಾವು ನೀವೆಲ್ಲರೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಇಂದು ಇವತ್ತು ಪ್ರತಿಭಟನೆ ಇವತ್ತೇನು ನಮ್ಮದು ನ್ಯಾಯಯುತವಾದ ಸಂವಿಧಾನದ ಆಶಯದಲ್ಲಿ ಸೂಚಿಸಿದಂತೆ ನಮ್ಮ ಬೇಡ ಜಂಗಮರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಸರ್ಕಾರ ತಾರತಮ್ಯ, ವಿಳಂಬ ಮತ್ತು ಒಂದು ಪಕ್ಷಪಾತ ಮಾಡುವಂಥ ಕೆಲವೇ ಆ ಒಂದು ಪಟ್ಟಿಯಲ್ಲಿ ಇರುವಂಥ ಕೆಲವೇ ಸಮುದಾಯ ಕೊಟ್ಟು ಕೆಲವರಿಗೆ ಹೊರಗಡೆ ಇರುವಂಥ ವ್ಯವಸ್ಥಿತ ಸೂಚನೆ ನಡೀತಾ ಇದೆ. ಅದನ್ನು ವಿರೋಧಿಸಿ ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಬಿ ಡಿ ಹಿರೇಮಠ ಅವರು 30ನೇ ತಾರೀಕಿನಲ್ಲಿ ಬಂದ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ತಾದಂಥ ಪ್ರತಿಭಟನೆ ಹಮ್ಮಿಕೊಂಡರು. ಇವತ್ತು 6ನೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಜೊತೆಗೆ ನಮ್ಮ ಬೇಡ ಜಂಗ ಸಮಾಜದ ಮುಖಂಡರು ಅವರನ್ನು ಮನವಿ ಸಲ್ಲಿಸಲು ಹೋಗಿದ್ದರು. ಸೊ ಅಂಥ ಸಂದರ್ಭದಲ್ಲಿ ಇವತ್ತೇನಪ್ಪ ಅಂದ್ರೆ ಮನವಿ ಸಲ್ಲಿಸಲಿಕ್ಕೆ ಹೋಗೋದು ತಡೆದು ಪೊಲೀಸರು ಇವತ್ತೇನಪ್ಪ ಅಂದ್ರೆ ಅಜ್ಞಾತ ಸ್ಥಳಕ್ಕೆ ಒಯ್ದಾರ. ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ, ತಾವು ತಮ್ಮ ಪೊಲೀಸ್ ಪ್ರಯೋಗ ತಮ್ಮ ಶಾಸಕೀಯ ಪ್ರಯೋಗ ನಮ್ಮಲ್ಲಿ ನಡೆಸೋಕ್ಕೆ ಸಾಧ್ಯ ಇಲ್ಲ. ನಾವು ಕಾನೂನು ರೀತಿ ಹೋರಾಟ ಮಾಡಿ ಮತ್ತು ಯಾವ ರೀತಿ ಪಡಿಬೇಕು, ತಾವು ಕೇವಲ ಒಂದು ಸಮುದಾಯದ ಮೇಲೆ ಅನ್ಯಾಯ ಮಾಡ್ತಾ ಇಲ್ಲ, ಸಂವಿಧಾನದ ಆಶಯಕ್ಕೆ ವಿರೋಧ ಮಾಡ್ತಾ ಇದ್ದೀರಿ, ತಮ್ಮ ಬಲ ಪ್ರಯೋಗ ಮಾಡುವಂಥ ಇದು ಜಾಸ್ತಿ ದಿವಸ ನಡೆಯಂಗಿಲ್ಲ. ಮುಂಬರುವ ದಿನಗಳಲ್ಲಿ ಇದು ವ್ಯವಸ್ಥಿತವಾದಂಥ ತಕ್ಕ ಪಾಠ ನಮ್ಮ ಜನರು ತಮ್ಮ ಸರ್ಕಾರ ಕೊಡುವಂಥ ಎಚ್ಚರಿಕೆ ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ನಿಯೋಜನೆ ಮೇಲೆ ಕೆಲಸ ಮಾಡುತ್ತಿರುವ ಶಿವಕುಮಾರ್ ಜಾಧವ್ ಅವರನ್ನು ಸೇವೆಯಿಂದ ಕೂಡಲೇ ವಜಾ ಮಾಡಬೇಕೆಂದು ಒತ್ತಾಯಿಸಿ ಮಂಗಳವಾರ ನಗರದಲ್ಲಿ ಜೈ ಭೀಮ್ ಗರ್ಜನ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ರ್ಯಾಲಿ ನಡೆಸಿದರು. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಪ್ರತಿಭಟನೆ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ಸಂಘದ ಸಂಸ್ಥಾಪಕ ರಾಹುಲ್ ಡಾಂಗೆ ಮಾತನಾಡಿ ಎಫ್ ಡಿ ಸಿ ಶಿವಕುಮಾರ್ ಜಾಧವ್ ಸುಮಾರು ವರ್ಷಗಳಿಂದ ನಿಯೋಜನೆ ಮೇಲೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರ ವಿವಿಧ ಯೋಜನೆ ಮೂಲಕ ಇಲಾಖೆಯಿಂದ ಬರುವ ಸೌಲಭ್ಯಗಳು ನೀಡದೆ ಭಾರಿ ಭ್ರಷ್ಟಾಚಾರ ನಡೆಸಲಾದರೆ ಎಂದು ಆರೋಪಿಸಿದರು. ಸುಮಾರು ವರ್ಷಗಳಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಯೋಜನೆ ಮೇಲೆ ಬಿಡಾರ ಹೂಡಿರುವ ಶಿವಕುಮಾರ್ ಜಾಧವ್ ಅವರನ್ನು ಅಮಾನತುಗೊಳಿಸಿ ಮೂಲ ಸ್ಥಳಕ್ಕೆ ವರ್ಗಾಯಿಸುವಂತೆ
उप निर्देशक मन पत्र सलोदे क्रम कईगे जाधव भ्रष्टाचार दें कई जोड़ी सरकार हण लूटी दूर वजागे मुंह दिन जिला समाज कल्याण इलाके मे हाकि प्रतिभा सरकार के प्रतिभा संघ पदाधिकारी कार्यकर्त संख्य भाग अधिकार विरोध धिकार घोषणा होगी तम आक्रोश व्यक्तपुर शिवकुमार जाबन लूटी शिवकुमार जाबन भ्रष्टाचारी शिवकुमार जाबे भ्रष्टाचारी शिवकुमार जाबे इलाके जय भीम गर्जन समिति कर्नाटक वतिया राज्य मत जिला मट प्रतिभा हमको ऐन ना होराटमंत ना बंदोबस्ती कड़ा समय नम पोलिस इलाके राज्य में हईलैट कारण नमेंगे अनुमति को अदे प्रकार मान्य नेर मान्य जिलाधिकारी कचेरी कैसेक अधिकारी कैसे मन पत्र नम प्रोत्साह नीतर पोलिस सिबंदी विशेष कारण ऐन बीदर जिले समाज कल्याण इलाके आ इलाके सवि हदिमार प्रथम दर्जे सहायक शिवकुमार जाब अंतर केस सेरकोतर डेप्टेशन मेले और वन मार पल्ले स्कूल बंद एर सौ हद्नार हद्लू हद्नेट मत हत इपत् इपत् नड़ीता है कूड़ा डेप्टेशन मुगद होते गुत अली याद रीतियां हूदे खाली परगति आधार मेले हे खाली कूड़ा अली जनर कण तपी अधिकारी कण तपी एो व्यार्थी वो इनकालशिपल भ्रष्टाचार निर्माण मतक मत समुदाय भवन सरकार हण बर आगे भवन हाल कमटी दुड बर आ दुड्डी भ्रष्टाचार अद इलाक शिवकुमार जाब अंत अल्वन ने उड़ी आज नान कह विषय ऐन हतोबे तारीख अब होगी तिंग हतोबे तारीखू ना मान्य समाज इलाके निर्देश उप निर्देश विजयलक्ष्मी मैडम ना वो मन पत्र को मन पत्र को मैडम इन समीक्षा मे अंतर यहा का नोड़ो मटो इवते ना निलसोण मटो इे राज अंतर हेल्ता इवर ऐनमारे अंतर जन ओडता शिवकुमार जाब अंतर केस अमानत मेले परशीलने कूड़ी ऐन खाली इवे का है बरतर होता लेटर को अनुमान कं बता है नमें संपूर्ण जिला उपनिदेश समाज कल्याण इलाखे विजयलक्ष्मी मैडम शामिल ऐन सरकार मतक हण लूटी इवरदे संकल चेन लिंक मारे अंत कहते हैं नमी साक ना नावत तो जिलाधिकारी कचेरी बंद मन पत्र को इवर वन मार पड़ी साटर बरते सर आटर ऐन इले दर्जी शिवकुमार मत वापस कल्सकोड़ अंत बरतार इपत् तारीख वे इपत् कूड़ा और वर्षदे स्थल केस खरे ये रीतियां हिंबर को या को अनुमान आगते दयवे इले शिवकुमार जब केस अमानत अंत ना मैडम मत मान्य जिले मन को केवल नाक दिवस अमानत मेरे बरतक दिन ना समाज इलाके मे हाकि उग्रवाद होराटे अंत एचर एचर सर राहुल डांगे।